ಹುಕ್ಕೇರಿ ತಾಲೂಕಿನ ಬೆಳವಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಭಾರತ ಸೇವಾದಳ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ರಮೇಶ್ ಕತ್ತಿ. ಶಿಸ್ತು, ರಾಷ್ಟ್ರಪ್ರೇಮ, ಆತ್ಮಸ್ಥೈರ್ಯ, ಮಾನವೀಯತೆ ಮೌಲ್ಯಗಳನ್ನು ಮಕ್ಕಳಲ್ಲಿ ಮತ್ತು ಯುವ ಜನತೆಗೆ ತಿಳಿಸುವ ಮುಖೇನ ಸದೃಢ ಪ್ರಜೆಗಳನ್ನು ದೇಶಕ್ಕೆ ಕೊಡುವ ಪ್ರಯತ್ನ ಮಾಡಬೇಕಾಗಿದೆ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು. ಹುಕ್ಕೇರಿ ತಾಲೂಕಿನ ಸುಮಾರು 100ಕ್ಕೂ ಅಧಿಕ ಶಾಲೆಗಳಲ್ಲಿ ಈ ಶಾಲೆ ಭಾರತ ಸೇವಾದಳದಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿದೆ. ಇದರ ಜೊತೆಗೆ ಅಧಿಕಾರಿಗಳು ಕೂಡ ಶ್ರಮ ವಹಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಇದೇ ರೀತಿ ಹೆಚ್ಚಿನ ಸೇವೆಯಲ್ಲಿ ಪ್ರಯತ್ನಿಸಬೇಕು. ರಾಜ್ಯ ಮತ್ತು ದೇಶದಲ್ಲಿ ಭಾರತ ಸೇವಾದಳ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಪೀಳಿಗೆಗೆ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಉತ್ತಮ ಕಾರ್ಯ ಕೈಗೊಳ್ಳಬೇಕು ಎಂದು ಹೇಳಿದರು. ಬೆಳವಿ ಗ್ರಾಮದ ಪರಮೇಶ್ವರ ತೋಟದ ಶಾಲೆಯಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಭಾರತ ಸೇವಾದಳದ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಯಿತು. ವಿಶೇಷವಾಗಿ ನಾಸು ಹರ್ಡಿಕ್ ಅವರು ಸ್ಥಾಪನೆ ಮಾಡಿರತಕ್ಕಂಥ ಒಂದು ಈ ಸಂಸ್ಥೆ ರಾಷ್ಟ್ರಪ್ರೇಮ, ರಾಷ್ಟ್ರೀಯತೆ, ಶಿಸ್ತುಬದ್ಧತೆ ಇವುಗಳನ್ನ ಯುವಜನತೆಗೆ ತಿಳಿಸುವ ಮುಖಾಂತರ ಸದೃಢ ಪ್ರಜೆಗಳನ್ನ ದೇಶಕ್ಕೆ ಕೊಡುವಂತ ಒಂದು ಪ್ರಯತ್ನ ಶಾಲೆ ಮಟ್ಟದಿಂದ ಹಿಡಿದು ದೇಶದವರೆಗೆ ಇರಲಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಭಾರತ ಸೇವಾದಳ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಬಹುಶಃ ನಮ್ಮ ತಾಲೂಕಿನಲ್ಲಿ ಒಂದು 100 ಶಾಲೆಗಳಲ್ಲಿ ಈ ಒಂದು ಸೇವಾದಳ ಕೆಲಸ ಮಾಡ್ತಾ ಇದೆ. ಬರುವಂಥ ದಿನಮಾನಗಳಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಸೇವಾದಳದ ಪದಾಧಿಕಾರಿಗಳು ಕೂಡಿ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಮಾಡುವುದರ ಮುಖಾಂತರ ಈ ಸೇವಾದಳದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಷ್ಟ್ರಪ್ರೇಮ, ರಾಷ್ಟ್ರಕ್ಕೆ ನನಗೇನು ಪೆಟ್ಟು ರಾಷ್ಟ್ರಕ್ಕಾಗಿ ನಾನು ಏನು ಕೊಡಬೇಕು ಅನ್ನೋಂಥ ಭಾವನೆಯನ್ನು ಇಟ್ಟುಕೊಂಡು ಎಲ್ಲರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಸಂಸ್ಥೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾ ಇದೆ. ಬರುವಂಥ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಮಾರ್ಗದರ್ಶನ ಸಂಸ್ಥೆ ಮಾಡಲಿ ಅಂತ ಈ ಒಂದು ದಿವಸ ಶುಭವನ್ನು ಹಾರೈಸ್ತೇನೆ. ಇದೇ ಸಂದರ್ಭದಲ್ಲಿ ಭಾರತ ಸೇವಾದಳದ ರಾಜ್ಯ ಮಟ್ಟದ ಉತ್ತಮ ಶಾಖಾ ನಾಯಕ ಎಂದು ಶಾಲೆಯ ಮುಖ್ಯಾಧ್ಯಾಪಕ ಭರಮಪ್ಪ ಚೌಗ್ಲಾ ಇವರನ್ನು ಸತ್ಕರಿಸಲಾಯಿತು. ಭಾರತ ಸೇವಾದಳ ಉದ್ಘಾಟನಾ ಸಮಾರಂಭದಲ್ಲಿ ತಾಲೂಕಾ ಸದಸ್ಯ ಬಾಳಾಸಾಹೇಬ್ ನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡಿನ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಎಸ್ಡಿ ನಾಯಕ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಅರಿಹಂತ್ ಬಿರಾದರ್ ಪಾಟೀಲ್, ಭಾರತ ಸೇವಾದಳ ವಿಭಾಗ ಸಂಘಟಿತರಾದ ಬಸವರಾಜ್ ಹಟ್ಟಿಗೌಡರ್, ಸೇವಾದಳದ ತರಬೇತಿ ಶಿಕ್ಷಕಿ ಕುಮಾರಿ ಪ್ರೇಮ, ಎಸ್ಡಿಎಂಸಿ ಅಧ್ಯಕ್ಷ ಮಹದೇವ್ ನಾಯಕ್, ಎಸ್ಡಿಎಂಸಿ ಅಧ್ಯಕ್ಷ ಮಹದೇವ್ ನಾಯಕ್, ವಿಶ್ವನಾಥ್ ನಾಯಕ್, ಪ್ರಕಾಶ್ ಮಗ್ದುಂ, ರಾಮಣ್ಣ ತೇರ್ದಾಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಥಳೆಪ್ಪ ದಂಡಿ, ಮಲ್ಲಪ್ಪ ನಾಯಕ್ ಸೇರಿದಂತೆ ಶಾಲೆಯ ಶಿಕ್ಷಕ ಸಿಬ್ಬಂದಿ, ಆಡಳಿತ ಮಂಡಳಿ ಉಪಸ್ಥಿತರಿದ್ದರು. ಶಾಲೆಯ ಶಿಕ್ಷಕರಾದ ಕುಮಾರ್ ಬಕ್ಕಾಯಿ ಮತ್ತು ಜ್ಯೋತಿ ನಾಯಕ್ ಕಾರ್ಯಕ್ರಮ ನಿರೂಪಿಸಿದರು. ಶಿಕ್ಷಕ ಮಹೇಶ್ ಬಂಗಾರಿ ಕಾರ್ಯಕ್ರಮ ವಂದಿಸಿದರು.